ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕೆನಡಾ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಏನಪ್ಪ, ನಮ್ಗೆ ಮಾನಿಟೈಸೇಷನ್ ಮೇಲೆ ಎರಡು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಬಂದಿದೆ. ಏನಪ್ಪ ನೋಡ್ಬೇಕಾರೆ, ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಕ್ರಿಯೇಟರ್ಸ್ಗೆ ನಿಮ್ಗೆ ಗೊತ್ತಾದರೆ ಎಲ್ಲರೂ ಕೂಡ ಒಂದು ಖುಷಿ ಪಡ್ತಾರೆ, ನಿಮ್ಮ ಒಂದು ಮುಖದಲ್ಲಿ ಸ್ಮೈಲ್ ಬರ್ತದೆ. ಯಾಕಪ್ಪ ನೋಡ್ಬೇಕ್ರೆ, ನಮ್ಮ ಒಂದು ಯೂಟ್ಯೂಬರ್ಸ್ 99% ಎಲ್ಲರೂ ಕೂಡ ಮೊಬೈಲ್ನಿಂದನೇ ಅವರೊಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ತಾರೆ. 100% ಎಲ್ಲ ನೀವು ಮೊಬೈಲ್ನಿಂದನೇ ಮೇಂಟೈನ್ ಮಾಡ್ತಾರೆ. ನಿಮ್ಮ ಹತ್ರ ಯಾವುದೇ ರೀತಿ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಅನ್ನೋದು ಜಾಸ್ತಿ ಜನ ಇಲ್ಲ. 99% ನಮ್ಮ ಒಂದು ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಮೊಬೈಲ್ ಮೂಲಕ ಅವರೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಆದ್ರೆ ಬಟ್ ಯೂಟ್ಯೂಬ್ನಿಂದ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ತುಂಬ ಸಿಂಪಲ್. ಈ ಒಂದು ಅಪ್ಡೇಟ್ ಕೇಳಿದ್ರೆ ನೀವೆಲ್ಲ ಖುಷಿ ಪಡ್ತಾರೆ. ಅದೇನಪ್ಪ ಅಪ್ಡೇಟ್ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇವೆ. ಇವತ್ತು ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಮುಂಚೆ ಮೊದಲನೇದಾಗಿ ಬಂದ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ಲೀಸ್ ಕಾಲ್ಸ್ ಮೆಂಬರ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಪಿಕಲ್ ಬಟನ್ ಟನ್ನದ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇದು ಮುಂಟು ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮೌಂಟೇಶನ್ ಆನಾಯಿ ಅಂದ್ರೆ ಮೌಂಟೇಶನ್ ಆನಾಯಿ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾ ಇದ್ರ, ಅವರೆಲ್ಲರೂ ಕೂಡ ತುಂಬ ಖುಷಿ ಪಡುವಂತಾನೆ ಇವ ಅಪ್ಡೇಟು. ಏನಪ್ಪ ಅಪ್ಡೇಟ್ ಅಪ್ಡೇಟ್ ಅಂದ್ರೆ ತುಂಬ ಸಿಂಪಲ್. ಈಗ ನಾವು ಮೊದಲನೇ ಮುಂಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಅರ್ನಿಂಗ್ ಆದ ಅಂದ್ರೆ ನಮಗೆ ಎಷ್ಟು ದುಡ್ಡು ಪೇಮೆಂಟ್ ಆಗ್ತದೆ, ಎಷ್ಟು ಏನು ಡಾಲರ್ ಆಗಿದೆ ಎಲ್ಲ ನಾವು ಚೆಕ್ ಮಾಡ್ಬೇಕು. ಎಲ್ಲಿ ಮಾಡ್ತಿದ್ವಿ ನಾವು? ಕ್ರೋಮಲ್ಲಿ ಹೋಗಿ ಬಂದ್ಬಿಟ್ಟು ನಮ್ಮೊಂದು ಗೂಗಲ್ ಆಡ್ಸೆನ್ಸ್ ಮೂಲಕ ನಾವು ಚೆಕ್ ಮಾಡ್ತೀವಿ. ಅದಕ್ಕೆಲ್ಲ ಲ್ಯಾಪ್ಟಾಪು ಒಂದು ಪಿ ಸಿ ಇದ್ರೆ ಅದ್ರ ಮೂಲಕ ಚೆಕ್ ಮಾಡ್ತಾಯಿದ್ವಿ. ಆದ್ರೆ ಬಟ್ ನಾವು ಮೊಬೈಲಿಂದ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಚೆಕ್ ಮಾಡ್ತಾಯಿದ್ರೆ ಇನ್ನು ಕೆಲವೊಂದಷ್ಟು ಯೂಟ್ಯೂಬರ್ಸ್ ಚೆಕ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ, ಇನ್ನು ಮುಂದೆ ಎಲ್ಲ ಮೊಬೈಲ್ದಲ್ಲೇ ನಾವೆಲ್ಲ ಇನ್ನು ಮಾಡ್ಬೇಕು ಸಿಸ್ಟಮ್ ಅಂತ ಹೇಳ್ಬಂದ್ಬಿಟ್ಟು ಎರಡು ಹೊಸ ನೀವು ಅಪ್ಡೇಟ್ ಬಂದಿದೆ ಮೌಂಟೇಶನ್ ಮೇಲೆ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ, ಇನ್ನು ಮುಂದೆ ನೀವು ನಿಮ್ಮೊಂದು ಯೂಟ್ಯೂಬ್ ಸರ್ನಿಂಗ್ ಎಲ್ಲ ನೀವು ನಿಮ್ಮೊಂದು ಮೊಬೈಲಲ್ಲಿ ನೋಡ್ಬೋದು. ಅದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಅಂದ್ರೆ ವೈಟಿ ಅಪ್ಲಿಕೇಶನ್ ಅಂದ್ರೆ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಅದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೆ. ಏನಪ್ಪ ಅಪ್ಡೇಟ್ ಎಲ್ಲ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸರಿಯ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸರಿಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಇನ್ನು ಜಸ್ಟ್ ನಾನು ವೈಟಿ ಸ್ಟುಡಿಯೋ ಓಪನ್ ಮಾಡ್ತೀನಿ. ವೈಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಅಂದ್ರೆ, ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಇದರಲ್ಲಿ ಎರಡು ಅಪ್ಡೇಟ್ ಬಂದಿದೆ. ಎರಡು ಅಪ್ಡೇಟ್ ಏನಪ್ಪ ಅಂದ್ರೆ, ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ, ನೀವು ನಿಮ್ಮೊಂದು ಅರ್ನಿಂಗ್ ಎಷ್ಟಾಗಿದೆ ಅದೆಲ್ಲ ನೀವು ಏನ್ಬೋದು ಇಂಡಿಯನ್ ಕರೆನ್ಸಿ ಮೂಲಕ ನೀವು ನೋಡ್ಬೋದು. ಕರೆನ್ಸಿ ಮೂಲಕ ಅಂದ್ರೆ ಯಾವತ್ತೆ, ಇವತ್ತಿ 1,000 ರೂಪಾಯಿ ಆಗಿದೆ, 2,000 ಅರ್ನಿಂಗ್ ಇದೆ, ನೀವೆಲ್ಲ ನೋಡ್ಕೊಬೋದು. ಯಾವತ್ತಂದ್ರೆ ಈಗ ಡಾಲರ್ ಬರುತ್ತಲ್ಲ, $1, $2, ಆ ಡಾಲರ್ ಎಲ್ಲ ಏನ್ ಮಾಡ್ಕೊಂಡು ಇಂಡಿಯನ್ ರುಪೀಸ್ದಲ್ಲಿ ನೀವು ಕನ್ವರ್ಟ್ ಮಾಡ್ಬೇಕಾಯ್ತು. ಅಂದ್ರೆ ಟೈಪಿಂಗ್ ಮಾಡಿ ನೋಡ್ಬೋದು ಆಗಿತ್ತು $1 ಎಷ್ಟಿದೆ ಅದನ್ನ. ಆದ್ರೆ ಬಟ್ ಇವಾಗ ಹೊಸ ಅಪ್ಡೇಟು ಏನಪ್ಪ, ತುಂಬ ಸಿಂಪಲ್. ನೀವು ಯಾವ ರೀತಿ ಅಂದ್ರೆ ಚೆಕ್ ಮಾಡೋದು ಏನೂ ಇಲ್ಲ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕಂಟ್ರಿ ಅಂತ ಇದೆ. ಇಲ್ಲಿ ಏನು ಮಾಡ್ಬೇಕು, US ಅಂತ ಇದೆ. ಜಸ್ಟ್ US ಅಂತ ಇದೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಏನತ್ರ ಇಂಡಿಯಾ ಅಂತ ಇರ್ತೇನೆ ನೋಡಿ. ನಾನು ತೋರಿಸ್ತೀನಿ ನೋಡಿ, INR ರುಪೀಸ್ ಅಂತ ಬಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅದನ್ನ ಜಸ್ಟ್ ವೇಟು. ಇಲ್ಲಿ ನಿಮಗೆ ಈ ಕೆಳಗಡೆ ಇರುತ್ತೆ, ಇಲ್ಲಿ ನಿಮಗೆ ಇಂಡಿಯನ್ ರುಪೀಸ್ ಅಂತ ಇರುತ್ತೆ. ಸ್ವಲ್ಪ ನೀವು ನೋಡಿ, ಅಲ್ಲಿ ಇರುತ್ತೆ ನೋಡಿ. ಜಸ್ಟ್ ಇಲ್ಲಿ ನೋಡಿ INR ಅಂತ ಇದೆ. ಜಸ್ಟ್ ಇಲ್ಲಿ ಇಂಡಿಯನ್ ರುಪೀಸ್ ಅಂತ ಇದೆ. ಜಸ್ಟ್ ನೀವು ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ, ಬೇಕಾದ್ರೆ ನಿಮ್ಮೊಂದು ಅರ್ನಿಂಗ್ ಎಲ್ಲ ದುಡ್ಡು ಮೂಲಕ ತೋರಿಸುತ್ತೆ. 1,000, 2,000 ಮೂಲಕ ತೋರಿಸುತ್ತೆ. ಈ ಡಾಲರ್ $1, $2 ತೋರಿಸ್ತಲ್ಲ, ಅದು ಹಂಗೆ ತೋರಿಸಲ್ಲ. ನಮ್ಮ ಇಂಡಿಯನ್ ರುಪೀಸ್ದಲ್ಲಿ $1 ಎಷ್ಟು ರುಪೀಸ್ ಇದೆ ಅದನ್ನು ತೋರಿಸುತ್ತೆ. ಇದು ಬಂದ್ಬಿಟ್ಟು ಇಟ್ಟ ಮೇಲೆ ಬಂದಂಥ ಮೊದಲನೇ ಅಪ್ಡೇಟ್, ಎಲ್ಲ ಇಟ್ಟು ಕ್ರಿಯೇಟರ್ಸ್ ತುಂಬ ಖುಷಿ ಪಡುವಂಥ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕ್ರೆ, ನಮ್ಮೊಂದು ಅರ್ನಿಂಗ್ ಬಂದ್ಬಿಟ್ಟು ನಾವು ಇನ್ನು ಮುಂದೆ ಎಲ್ಲ ನಾವು ಅಂದರೆ ವೈಟಿಸ್ಟ್ ಅಂದರೆ ಕ್ರೋಮಲ್ಲಿ ಬಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ರೆ, ಅಂದರೆ ಗೂಗಲ್ ಆಡ್ಸೆನ್ಸ್ ಮೂಲಕ ನಾವೆಲ್ಲ ನೋಡ್ತಾ ಇದ್ರೆ ಎಷ್ಟು ತಿಂಗಳು ಪೇಮೆಂಟ್ ಇದೆ ಏನಿದೆ. ಆದ್ರೆ ಬಟ್ ಇನ್ನು ಮುಂದೆ ನಾವು ನಮ್ಮೊಂದು ಅರ್ನಿಂಗ್ ಎಲ್ಲ ನಾವು ವೈಟಿಸ್ಟ್ ಅಪ್ಲಿಕೇಶನಲ್ಲೇ ಮೂಲಕ ನೋಡ್ಬೋದು. ಯಾವ ರೀತಿ ಜಸ್ಟ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನಿಮಗೆ ತೋರಿಸುತ್ತೆ, ಒಂದು ಮಂತಲ್ಲಿ ಎಷ್ಟು ಡಾಲರ್ ಆಗಿದೆ, ಮತ್ತು ಅದ್ರ ಜೊತೆಗೆ ನಿಮಗೆ ಎಷ್ಟು ಪೇಮೆಂಟ್ ಆಗ್ತಿದೆ ಅದು ಕೂಡ ತೋರಿಸ್ತಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಸ್ವಲ್ಪ ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ವ್ಯೂ ಅನಾಲಿಟಿಕ್ಸ್ ಅಂತ ಇದೆ, ಇದೆಲ್ಲ ನಿಮ್ಗೆ ತೋರಿಸುತ್ತೆ ಎಷ್ಟು ಪೇಮೆಂಟ್ ಆಗ್ತಿದೆ, ಏನೆಲ್ಲ ಆಗ್ತಿದೆ ನೀವೆಲ್ಲ ನೋಡ್ಕೊಳ್ಬೋದು. 1 ಮಂತ್ಗೆ ಎಷ್ಟು ಪೇಮೆಂಟ್ ಆಗಿದೆ, ಯಾವ್ಯಾವ ಮಂತ್ ಪೇಮೆಂಟ್ ಆಗಿದೆ ಎಲ್ಲ ಇಲ್ಲಿ ನಿಮಗೆ ಇಷ್ಟು ಕೂಡ ತೋರಿಸುತ್ತೆ. ಯಾವ್ಯಾವ ಮಂತ್ ನಿಮಗೆ ಪೇಮೆಂಟ್ ಇದೆ, ಎಷ್ಟು ಪೇಮೆಂಟ್ ಇದೆ ಎಲ್ಲ ಮಂತಿಂದ ಎಲ್ಲ ಇಲ್ಲಿ ಎಷ್ಟು ಕೂಡ ಬರುತ್ತೆ ಇಲ್ಲಿ ನೋಡ್ಕೊಳ್ಬೋದು. ಅದ್ರ ಜೊತೆಗೆ ನಿಮಗೆ ಎಷ್ಟು ಡಾಲರ್ ಆಗಿದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅದನ್ನು ಕೂಡ ನೋಡ್ಕೊಳ್ಬೋದು. ಅದ್ರ ಜೊತೆಗೆ ನಿಮ್ಮ ಮೇನ್ ಇಂಪಾರ್ಟೆಂಟ್ ಬಿಟ್ಟು ವಾಚ್ ಪೇಜ್ ಆ್ಯಡ್ಸ್ ಮೂಲಕ ನಿಮಗೆ ಎಷ್ಟು ದುಡ್ಡು ಬರ್ತದೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅಂದರೆ ಎಷ್ಟು ನಿಮಗೆ ಡಾಲರ್ ಬರ್ತದೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು, ಎಲ್ಲ ಇಲ್ಲಿ ತೋರಿಸುತ್ತೆ. ಅದ್ರ ಜೊತೆಗೆ ಶಾರ್ಟ್ ಸ್ಪೀಡ್ನಿಂದ ಎಷ್ಟು ಬರ್ತದೆ ಅದನ್ನು ಕೂಡ ನೋಡ್ಕೊಳ್ಬೋದು ನೀವು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಂಬರ್ಶಿಪ್ನಿಂದ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಸೂಪರ್ ಚಾಟ್ ಮೂಲಕ ಎಷ್ಟು ಬರುತ್ತೆ ಅದನ್ನು ಕೂಡ ನೋಡ್ಕೊಬೋದು. ಮತ್ತು ಅದ್ರ ಜೊತೆಗೆ ಬ್ರ್ಯಾಂಡ್ ಕಂಟೆಂಟ್ ಅಂತ ಏನಂದ್ರೆ ಬ್ರ್ಯಾಂಡ್ ಕಾಂಟೆಂಟ್ ಅಂತ ಬಂದ್ಬಿಟ್ಟು ಅದರಿಂದ ಕೂಡ ಎಷ್ಟು ದುಡ್ಡು ಬರುತ್ತೆ ನೀವು ನೋಡ್ಕೊಳ್ಬೋದು. ಈ ರೀತಿ ಒಂದು ಹೊಸ ನೀವು ಅಪ್ಡೇಟ್ ಇನ್ನು ಮುಂದೆ ನೀವು ಯಾವುದೇ ರೀತಿ ಕೂಡ ಅಪ್ಲಿಕೇಶನ್ ಅಂದರೆ ಯಾವುದೇ ರೀತಿ ಕಂಪ್ಯೂಟರ್ ಅದು ಯೂಸ್ ಮಾಡೋ ಅವಶ್ಯಕತೆ ಎಲ್ಲ